ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಇದು ಇದು ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಅಲ್ಲ, ಗಡಿ ಕನ್ನಡ ಗಡಿ ಗಡಿನಾಡನ್ನು ಒಂದು ಉತ್ಸವ ಮಾಡ್ತಾರೆ ಅಭಿವೃದ್ಧಿಯಿಂದ. ಅದೊಂದು ಕಮಿಟಿ ಇದೆ. ನೀವು ಮಾಡೋದಾದರೆ ಊರ ಮಧ್ಯದಲ್ಲಿ ಮಾಡಬೇಡಿ, ನನ್ನ ಬಾರ್ಡರ್ನಲ್ಲಿ ಮಾಡಿ. ನನ್ನ ಬಾರ್ಡರ್ ಅನ್ನಕ್ಕೆ ನಾನು ಈ ಕರ್ನಾಟಕ ಬಾರ್ಡ್ರನ್ನ ಅವರು ಒತ್ತುವರಿ ಮಾಡಿರೋದನ್ನು ನಾನು ತಡೆ ಹಿಡಿದು ಗಲಾಟೆ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ ನನ್ನ ಬೋಟ್ನ ಸೀಟ್ ಸೀಸ್ ಮಾಡಿಬಿಟ್ಟ. ಬೋಟು ಇದೆಲ್ಲ ಸೆಂಚುರಿಲಿ ಹೋಗ್ತಿರಲ್ಲ, ಸೀಸ್ ಮಾಡಿಬಿಟ್ಟ. ಅವನ ಸೀಸ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟ. ನನ್ನ ಸಿಬ್ಬಂದಿ ಬಂದು ರಿಪೋರ್ಟ್ ಹೋದ್ರು. ನಾನು ಹೌದೆ ರೇ, ನನ್ನ ಬೋಟ್ನ ನೀ ಯಾಕೆ ಸೀಸ್ ಮಾಡಿದೆ, ನೀನು ಯಾರು ಅಂತ ಹೇಳಿದೆ. ಹೇ ಅದು ನನ್ನ ಬಾರ್ಡ್ರು ಅಂತ. ಏಯ್ ಕರ್ನಾಟಕ ಬಾರ್ಡ್ರ್ ನಂಡು, ಇವತ್ತಿಗೂ ಸರ್ವೆ ಮಾಡ್ತೀನಿ ನಾನು, ನನ್ನ ಬಾರ್ಡ್ರಲ್ಲಿ ಒಂದು ಇಂಚು ಕೊಡಲ್ಲ, ಒಂದು ಇಂಚು ಬಿಡೋದಿಲ್ಲ. ಅಲ್ಲಿ ಜಯಲಲಿತ ಗಲಾಟೆ ಮಾಡಿಬಿಟ್ಟು ನನ್ನ ಹೆಸರ ಮೇಲೆ ಒಂದು ಬುಕ್ಕೇ ತಯಾರು ಮಾಡಿದ್ರು, ನನ್ನ ಪದ್ಮನಾಭನ. ಏನಂತ ಬುಕ್ಕು? ಹೀಗೆ ಗಡಿ ಕಿರುಕುಳ ಕೊಡ್ತಾನೆ ಅಂತ. ತಮಿಳ್ನಾಡು ಕೇಸ್ ಕೇಸ್ ಬುಕ್ ಆಗಲಿಲ್ಲ, ಹಾಗೆ ಪೇಪರ್ಲ್ಲಿ ಹಾಕಿದ್ರೆ ಎಲ್ಲ ಮಾಡಿದ್ರು. ನಾನು ಅದಕ್ಕೆಲ್ಲ ಜಗ್ಲಿಲ್ಲ. ನಾಗಪ್ಪನವ್ರಿಗೆ ಗೊತ್ತಾದದು ಗುಂಡು ಹೊಡೆದದು, ಆ್ಯಕ್ಚುಲಿ ವೀರಪ್ಪನ ಕಡೆಯಿಂದ ಹೊಡೆದಿಲ್ಲ, ಅದು ಎಲ್ಲ ಸುಳ್ಳು ಹೇಳ್ತಾರೆ. ಜಗ್ರಿಕೇನೂ ಆಗಿಲ್ಲ, ಮತ್ತೆ ಬಟ್ಟೆಗೆ ಎಟ್ಟು ಬಿದ್ದಿದೆ, ಈ ಕಡೆ ಗುಂಡು ಹೋಗಿದೆ. ಅವರು ಅವ್ರನ್ನ 3 ದಿನ ಅಂತಲೇ ಅವ್ರಿಗೆ ಗೊತ್ತಾಗಿದೆ, ನಾಗಪ್ಪನಿಗೆ ನನ್ನನ್ನು ಸಾಯಿಸ್ತಾರೆ ಅಂತ ಮುಂಚೆನೇ ಗೊತ್ತಾಗಿದೆ. ಅವ್ರ ಡೈರಿನಲ್ಲಿ ಬರೆದಿದ್ರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆ ಡೈರಿ ತುಂಬ ಓಂ ನಮಃ ಶಿವಾಯ. ನಾನು ಹಾಗಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಇದು ಇದು ಮಾಡ್ತಾರೆ ಕನ್ನಡ ರಾಜ್ಯೋತ್ಸವ ಅಲ್ಲ, ಗಡಿ ಕನ್ನಡ ಗಡಿ ಗಡಿನಾಡನ್ನು ಒಂದು ಉತ್ಸವ ಮಾಡ್ತಾರೆ ಅಭಿವೃದ್ಧಿಯಿಂದ. ಅದೊಂದು ಕಮಿಟಿ ಇದೆ. ನೀವು ಮಾಡೋದಾದರೆ ಊರ ಮಧ್ಯದಲ್ಲಿ ಮಾಡಬೇಡಿ, ನನ್ನ ಬಾರ್ಡ್ರ್ನಲ್ಲಿ ಮಾಡಿ. ನನ್ನ ಬಾರ್ಡರ್ ಅನ್ನಕ್ಕೆ ನಾನು ಈ ಕರ್ನಾಟಕ ಬಾರ್ಡ್ರನ್ನ ಅವರು ಒತ್ತುವರಿ ಮಾಡಿರೋದನ್ನು ನಾನು ತಡೆ ಹಿಡಿದು ಗಲಾಟೆ ಮಾಡಿ ಒಬ್ಬ ಇನ್ಸ್ಪೆಕ್ಟರ್ ನನ್ನ ಬೋಟ್ನ ಸೀಟ್ ಸೀಸ್ ಮಾಡಿಬಿಟ್ಟ. ಬೋಟು ಇದೆಲ್ಲ ಸೆಂಚುರಿಲಿ ಹೋಗ್ತಿರಲ್ಲ, ಸೀಸ್ ಮಾಡಿಬಿಟ್ಟ. ಅವನ ಸೀಸ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟ. ನನ್ನ ಸಿಬ್ಬಂದಿ ಬಂದು ರಿಪೋರ್ಟ್ ಹೋದ್ರು. ನಾನು ಹೌದೆ ರೇ, ನನ್ನ ಬೋಟ್ನ ನೀ ಯಾಕೆ ಸೀಸ್ ಮಾಡಿದೆ, ನೀನು ಯಾರು ಅಂತ ಹೇಳಿದೆ. ಹೇ ಅದು ನನ್ನ ಬಾರ್ಡ್ರು ಅಂತ. ಏಯ್ ಕರ್ನಾಟಕ ಬಾರ್ಡ್ರು ನಂಡು, ಇವತ್ತಿಗೂ ಸರ್ವೆ ಮಾಡ್ತೀನಿ ನಾನು, ನನ್ನ ಬಾರ್ಡ್ರಲ್ಲಿ ಒಂದು ಇಂಚು ಕೊಡಲ್ಲ, ಒಂದು ಇಂಚು ಬಿಡೋದಿಲ್ಲ ಅಂತೆಲ್ಲ ಗಲಾಟೆ ಮಾಡಿದೆ. ನನ್ನ ಕರ್ನಾಟಕ ಬಾರ್ಡ್ರನ್ನ ನಾನೇ ನೋಡಿದವನು, ನಾನೇ ಗುರುತು ಮಾಡಿಸಿದ್ದೀನಿ. ಈಗ ಪೇಪರ್ನವ್ರನ್ನೆಲ್ಲ ಕರ್ಕೊಂಡೋದೆ, ಎಲ್ಲರನ್ನೂ ಹೋದೆ. ಆಮೇಲೆ ನಾಗಪ್ಪನ ಹೆಂಡತಿ ಇದ್ದಾರಲ್ಲ, ಸತ್ತೋಗ್ಬಿಟ್ಟಿದ್ದಾರಲ್ಲ, ಪರಿಮಳ ನಾಗಪ್ಪನ ಹೆಂಡತಿನೂ ಎಮ್ ಎಲ್ ಎ ಕರ್ಕೊಂಡೋಗಿ, ಇದು ನನ್ನ ಗಡಿ ಬಾರ್ಡ್ರು, ಅವ್ರು ಬರೋದು ಬೇಕಲ್ಲ, ಯಾರಿಗೂ ಬಿಡೋದಿಲ್ಲ ನಾನಿರೋ ತನಕ ಅಂದ್ಬಿಟ್ಟು ಇದು ಮಾಡಿ ಅಲ್ಲಿ ಜಯಲಲಿತ ಗಲಾಟೆ ಮಾಡಿಬಿಟ್ಟು ನನ್ನ ಹೆಸರು ಮೇಲೆ ಒಂದು ಬುಕ್ಕೇ ತಯಾರು ಮಾಡಿದ್ರು, ನನ್ನ ಪದ್ಮನಾಭನ. ಏನಂತ ಬುಕ್ಕು? ಹೀಗೆ ಗಡಿ ಕಿರುಕುಳ ಕೊಡ್ತಾನೆ ಅಂತ. ತಮಿಳ್ನಾಡು ಕೇಸ್ ಕೇಸ್ ಬುಕ್ ಆಗಲಿಲ್ಲ, ಹಾಗೆ ಪೇಪರ್ಲ್ಲಿ ಹಾಕಿದ್ರೆ ಎಲ್ಲ ಮಾಡಿದ್ರು. ನಾನು ಅದಕ್ಕೆಲ್ಲ ಜಗ್ಲಿಲ್ಲ. ನನ್ನದೇ ಒಂಥರಹ, ನಾನು ಏನಿದ್ರು ಋಣ ತಿಂತೀನಿ, ಡ್ಯೂಟಿ ಮಾಡ್ತೀನಿ. ಹಂಗಾಗಿ ಸಿಕ್ಕಲ್ಲ. ನಾನು ಅದನ್ನು ಯಾವಾಗ ಕಲ್ತಿದ್ದೀನಿ ಅಂದರೆ, ಒಂದು ಹಂಗು ಅಂತ ಫಿಲಮ್ ಬಂತು, ನೀವು ನೋಡಬೇಕಾದದ್ದು. ಅತಿಥಿ ಮುಲತಾಯಿ ಹಂಗು ಅಂತ ಮೂರನ್ನು ಸೇರ್ಸಿ ಮಾಡಿದ್ದ. ಆ ಹಂಗುನಲ್ಲಿ ಆ ಫಿಲಮ್ ನೋಡಿ ನಾನು ಭಾಳ ಯೋಚನೆ ಮಾಡಿದೆ, ಯಾರಿಗೋಗ್ನ ಹಂಗಾಗಿ ಸಿಕ್ಕಲ್ಲ.
ಬಾಲರಾಜು ಈ ತರ ದರೋಡೆ ಮಾಡ್ತಾನೆ ಅಂತ ಗೊತ್ತೇ, ನೀವ್ ಹೇಳಿದ ಮೇಲೆ ಗೊತ್ತಾಯ್ತು, ಏನಾದ್ರು ವಿಷಯಗಳು ಹೆಚ್ಚಿನದ ಗೊತ್ತಿದ್ರೆ ಹೇಳಿ. ಬಾಲರಾಜ್ ಅಂತ ವಿಷಯ ಗೊತ್ತಾದಂತ ಹೀಗೆ ಪೇಪರ್ಲೆಲ್ಲ ಬಂದಿದೆ ಬಾಲರಾಜ್ ಬಗ್ಗೆ ಬಂದಿದೆ. ವೀರಪ್ಪನ ಅಷ್ಟು ಪೇಪರ್ನಲ್ಲಿ ಬಂದಿಲ್ಲ. ಬಾಲರಾಜ್ ತೋಟದಲ್ಲಿ ಹೋಗಿ ಅವನ ಮನೆಯ ಹತ್ರ ಕಾದು ಕುಳಿತು ಎಲ್ಲ ಮಾಡಿದ್ವಿ. ಅವನು ಸಿಕ್ಕದ ಕೊನೆಗೆ ಯಾರ ಕೈಯಿಂದಲೋ ಸಿಕ್ಬಿಟ್ಟ. ಅವನದು ಶಿಕ್ಷೆನೂ ಆಯಿತು ಬೇರೆಯವರಿಂದ ಬೇಡ ಅಲ್ಲವೇ, ಬಟ್ ಅದು ಕೇಳಿವಳು ಹೋಗ್ಲಿ. ಅವ್ರ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. ಅವರು ಒಂಟೊಂಟಿ ಮನೆ ಹೆಂಡತಿರು ಇಲ್ಲೆಲ್ಲೋ ಇರ್ತಾರೆ, ಒಂಟೊಂಟಿ ಮನೆಯವರು ಅಲ್ಲಿ ಹೋಗಿದ್ದು ಎಲ್ಲ ಮಾಡ್ಕೊಂಡು ಡ್ಯೂಟಿ ಎಲ್ಲ ಮಾಡಿದ್ವಿ, ಕಷ್ಟಪಟ್ವಿ. ಕಷ್ಟಪಟ್ಟವರಿಗೆ ಫಲ ಇಲ್ಲ. ಆದರೆ ನಾಗಪ್ಪ ಸ್ಟೋರಿ ನಿಮಗೆ ಗೊತ್ತು, ನಾಗಪ್ಪನ ವೀರಪ್ಪ? ಹಾಂ ಗೊತ್ತು 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 ನಾಗಪ್ಪನವ್ರದ್ದು ಗೊತ್ತು. ನಾಗಪ್ಪನವ್ರಿಗೆ ಗೊತ್ತಾದದು ಗುಂಡು ಹೊಡೆದದು. ಆ್ಯಕ್ಚುಲಿ ವೀರಪ್ಪನ ಕಡೆಯಿಂದ ಹೊಡೆದಿಲ್ಲ, ಅದು ಎಲ್ಲ ಸುಳ್ಳು ಹೇಳ್ತಾರೆ. ವೀರಪ್ಪನ ಕಡೆಯಿಂದ ಹೊಡೆದ್ರೆ ನೋಡಿ, ನಾವು ಗನ್ನು ಉಪಯೋಗಿಸೋರು, ನಮಗೆ ಗೊತ್ತಿದೆ ಹೇಗೆ ಅಂತ. ವೀರಪ್ಪನಿಗೆ ಈಗ ನಾನು ಇವರಿಗೆ ಗನ್ ಹೊಡಿತೀನಿ. ಇಲ್ಲಿ ಹೊಡೆದ್ರೆ ಗುಂಡು ಇಲ್ಲಿ ಹೋಗಬೇಕು, ಇಲ್ಲಿ ಸ್ವಲ್ಪ ಹಿಂದೆ ಹಿಂದೆ ತೂತಾಗಬೇಕು. ಹಾಂ ತೂತಾಗಬೇಕು. ಆದರೆ ಈ ಅವನು ಭಾಳ ಹತ್ತಿರದಲ್ಲಿ ಹೊಡಿತಾನೆ, ಹತ್ತಿರದಲ್ಲಿ ಹೊಡಿತಾನೆ ಗುಂಡನ್ನ. ರಿವಲ್ವಾರ್ ಇರ್ಬೋದು ಅಂದಾಜು. ಇಲ್ಲಿ ಒಳಗದು ಇಲ್ಲೇ ಹೋಗಿದೆ, ಇಲ್ಲಿಗೆ ಹೋಗಿದ್ದಲ್ಲ. ಯಾಕೆ ಈ ಡೈರೆಕ್ಷನ್ ಚೇಂಜ್ ಆಯಿತು, ಯಾರು ಹೇಳಲ್ಲ ಇದು. ಈಗ ಇದೆಯಲ್ಲ ಮೇಡಮ್, ಇದು ನೆಟ್ಟುಗೊಳಿದ್ರೆ ಸ್ವಲ್ಪ ಹಿಂಗೆ ಹೊಡೆದ್ರೆ ಇಲ್ಲಿ ಹೊಡೆದದು ಇಲ್ಲಿ ಬರ್ತದೆ, ನೆಟ್ಟಗೆ ಹೋಗಲ್ಲ. ಇಲ್ಲಿಗೆ ಹೊಡಿತೀವಿ ನಿಮಗೆ ಅದೇ ಕಲ್ಲು ಕೆತ್ತಿ ಬರಲ್ಲ, ಹಾಲ್ಟ್ ಹೊಡೀತದೆ. ಆಟಲ್ಲಿ ಇಷ್ಟು ಭಾಗ ಡ್ಯಾಮೇಜ್ ಆಗುತ್ತೆ, ಬಟ್ ಇನ್ನು ಇಲ್ಲಿ ಭಾಗ ಡ್ಯಾಮೇಜ್ ಆಗುತ್ತಲ್ಲ. ಹೇಗೆ ಹತ್ತಿರದಲ್ಲಿ ಹೊಡೆದಿದ್ದಾರೆ, ಹಿಂಗೆ ಹೊಡೆದಿದ್ದಾರೆ. ಆಮೇಲೆ ನಾಗಪ್ಪನವರು ಗುಂಡು ಹೊಡೆದಾಗ ಈ ಮೇಲೆ ಇದಾಕಿದ್ದಾರಲ್ಲ, ಅವನ ಮೇಲೆ ಒಂದು ಹಾಕೊಳ್ತಾರೋ ಜರ್ಕಿನ್, ಜರ್ಕಿನ್ ಏನೂ ಆಗಿಲ್ಲ. ಏನೋ ಆಗಿಲ್ಲ, ಮತ್ತೆ ಬಟ್ಟೆಗೆ ಎಟ್ಟು ಬಿದ್ದಿದೆ, ಈ ಕಡೆ ಗುಂಡೋಗಿದೆ. ಅವರು ಅವ್ರನ್ನ 3 ದಿನ ಅಂತಲೇ ಅವ್ರಿಗೆ ಗೊತ್ತಾಗಿದೆ ನಾಗಪ್ಪನಿಗೆ ನನ್ನನ್ನು ಸಾಯಿಸ್ತಾರೆ ಅಂತ ಮುಂಚೆನೇ ಗೊತ್ತಾಗಿದೆ. ಗೊತ್ತಾಗಿದೆ, ಅವ್ರ ಡೈರಿನಲ್ಲಿ ಬರೆದಿದ್ರೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ. ಆ ಡೈರಿ ತುಂಬ ಓಂ ನಮಃ ಶಿವಾಯ. ಎಲ್ಲಿದೆ ಆ ಡೈರಿ? ಆ ಡೈರಿ ಪೊಲೀಸ್ನವ್ರ ಹತ್ರ ಇರಬೇಕು, ಎಸ್ ಟಿ ಎಫ್ನವ್ರ ಹತ್ರ. ಅಂದರೆ ಇವ್ರು ಕಾಡಿಗೂ ಡೈರಿ ತೊಗೊಂಡೋಗಿದ್ರ ನಾಗಪ್ಪನವರು? ಯಾರು? ಅವ್ರಿಗೆಲ್ಲ ಕೊಟ್ಟಿದ್ರು, ಅವ್ರ ಮಿನಿಸ್ಟರ್ ಅಲ್ವೇ, ಎಲ್ಲ ತಕ್ಕಂದೋಗಿದ್ರು. ಅಲ್ಲ ಕಿಡ್ನಾಪ್ ಮಾಡಿದಾಗ ಹೆಂಗೆ ತೊಗೊಂಡೋಗಕ್ಕಾಗುತ್ತೆ? ಅವ್ರಿಗೆ ಪುಸ್ತಕ ಎಲ್ಲ ಬಂದಿದೆ ಜೆ ಎಸ್ ಎಸ್ ಕಾಲೇಜಿನಿಂದ. ನಾನು ನೀವು ಹೇಳ ಮುಂಚೆ ಡೈರಿ ಬರೀತಾ ಇದ್ರು ಗೊತ್ತು, ವೀರಪ್ಪನ್ ಸಡನ್ ಆಗಿ ಬಂದು ಅವ್ರ ಮನೆ ಕಿಡ್ನಾಪ್ ಮಾಡಿದ್ದಿದ್ದಾರೆ. ಹೌದು, ರಾತ್ರಿ ಅವಾಗ ಡೈರಿ ತಕ್ಕಂದಾಗಿಲ್ಲ, ಯಾರೋ ಸಪ್ಲೈ ಮಾಡಿರ್ತಾರೆ ಅವ್ರ ಕಡೆಯವ್ರೆ. ಈಗ ಅವ್ರ ಕಡೆ ಅವ್ರಿಗೆ ಗುಳಿಗೆ ಇದು ಮೆಡಿಸನ್ನು ಎಲ್ಲ ತಗೊಂಡೋಗಿರ್ತಾರೆ. ಹೀಗಾಗಿದೆ ಅಂದರೆ ಅದು ಕಾರ್ಯಾಚರಣೆಯಲ್ಲಿ ವೀರಪ್ಪನ ನೋಡಿರಲಿಲ್ಲ, ಅದಂತೂ ಸತ್ಯ. ಇನ್ನು ರಾಜಕೀಯದಲ್ಲಿ ಕೂಡ್ಕೊಂಡು ಹಂಗಾಗಿದೆ. ರಾಜಕೀಯ ಕೂಡ್ಕೊಂಡು ಯಾರು ಹೊಡೆದ್ರು ಮತ್ತೆ ವೀರಪ್ಪನ ಸಾಯಿಸಿಲ್ಲ ಅಂದರೆ ಬೇರೆ ಇನ್ಯಾರು ಹೊಡೆದಿದ್ದು? ಇಲ್ಲ, ಅವನ ಸಿಬ್ಬಂದಿ ಇದ್ದಾರಲ್ಲ, ಅವನ ಸಿಬ್ಬಂದಿಗಳಂತೂ ಹೊಡೆದಿಲ್ಲ. ವೀರಪ್ಪನ ಸಿಬ್ಬಂದಿ ಅಂತೂ ಹೊಡೆದೆ. ಹಾಂ ಹಾಂ, ಅದು ಪಿಸ್ತೂಲ್ ಏಟು ಹಂಗಿದೆ. ಬೇರೆ ಯಾರೋ ರಾಜಕೀಯ ರಾಜಕೀಯದವರು ಮಾಡಿ ಬಿಟ್ಟಿರೋದು ಅದು. ಇವರಿಂದ ಅವರು ಅವರ ಭಾಳ ಅನ್ಯೋನ್ಯವಾಗಿದ್ದರು. ಯಾರೋ
ಪೊನ್ನಾಚಿ ಮಾದೇವಸ್ವಾಮಿ ಅಂತ. ಅವನು ಓಡಾಡ್ತಿದ್ದ ರಾಜಕೀಯಕ್ಕೆ. ನಾಗಪ್ಪನ ಜೊತೆ ಅನ್ಯೋನ್ಯವಾಗಿದ್ದವರು ಪೊನ್ನಾಚೆ ಪೊನ್ನಾಚಿ ಮಾದೇವಸ್ವಾಮಿ ಅಂತ. ಅವನಿಗೆ ಯಾರೋ ಬಂದು ಕ್ಯಾಸೆಟ್ ಕೊಟ್ಟು, ಆ ಕ್ಯಾಸೆಟ್ನಲ್ಲಿ ತಾಳ್ಬೆಟ್ಟ ತಾಳ್ಬೆಟ್ಟದ ಹೋಟ್ಲಿತ್ತು ಒಂದು. ಅವರು ಆ ಕ್ಯಾಸೆಟ್ನ ವೀರಪ್ಪನಿಗೆ ತಲುಪಿಸೋದು, ವೀರಪ್ಪ ಅವ್ರಿಗೆ ತಲುಪಿಸೋದು, ಈ ರೀತಿ ನಡೀತಿತ್ತು. ಸೊ ಇವನು ಸ್ವಲ್ಪ ಮೀಡಿಯೇಟರ್ ಆಗಿದ್ದ ಪೊನ್ನಾಚಿ ಮಾಧುಸ್ವಾಮಿ. ಅವನು ಟಿಕೆಟ್ಗೆ ಓಡಾಡ್ತಿದ್ದ. ಹಾಗಾಗಿ ಏನೇನೋ ಆಯಿತು ಎಲ್ಲ. ಅದು ವೀರಪ್ಪನ ಮೇಲೆ ಬಂತು ಅಂತ ಹೇಳ್ತಾರೆ. ವೀರಪ್ಪನ ಮೇಲೆ ಬಂತು. ವೀರಪ್ಪನ ಅವನಿಗೆ ಚೆನ್ನಾಗಿ ನೋಡ್ಕೊತಿದ್ದ. ಏನಿಲ್ಲ, ಊಟ ತಿಂಡಿಲೆಲ್ಲ ಮಾಡಿಸ್ತಿದ್ದ. ಆದರೆ ಕೆಲವು ಟೈಮು ಇವ್ರ ಮನೆಯಿಂದಲೇ ಹೋಯ್ತಿತ್ತು ಊಟ. ನಾಗಪ್ಪನ ಮನೆಯಿಂದ ಕಿಡ್ನಾಪ್ ಆದ್ರೆ ಇವ್ರ ಮನೆಯಿಂದ ಊಟ ಹೋಗಿತ್ತು. ಯಾರು ಕೊಡ್ತಾ ಇದ್ದಿದ್ದು? ಯಾರ್ಯಾರು? ಅವೆಲ್ಲ ದುಡ್ಡು ಮೇಡಮ್. ಅವನಿಗೆ ಒಂದು ಕೆ ಜಿ ಅಕ್ಕಿ ಸಿಕ್ಕದೆ ಅದಕ್ಕೆ ಒಂದು ಕೆ ಜಿಗೆ 500 ರೂಪಾಯಿ ಕೊಟ್ಟು ತರಿಸ್ಕೊತಿದ್ದ ವೀರಪ್ಪನ. ವೀರಪ್ಪನ ಕಾಡು ಒಳಗಡೆ ಒತ್ತೊಂದು ಬರಬೇಕು, ವೆಹಿಕಲ್ ಆಗಲ್ಲ, ಆ ರೀತಿ ಎಲ್ಲ ಸಪ್ಲೈ ಆಗ್ತಿತ್ತು. ಏ ನಾಗಪ್ಪರ ಮನೆಯಿಂದ ಊಟನ ನಾಗಪ್ಪರು ಕಿಡ್ನಾಪ್ ಆಗಿದ್ದ ಪ್ಲೇಸಿಗೆ ತಗೊಂಡು ಹೋಗ್ತಾ ಇದ್ರು ಅಂದಾಗ ಪೊಲೀಸ್ ಅವರ ಹಿಂದೆ ಹೋಗ್ತಾ ಇರ್ಲಿಲ್ವಾ? ಇಲ್ಲ, ಯಾರ್ಯಾರು ಬರ್ತಾ ಇದ್ರು ಅಂದ್ರೆ ಅವ್ರ ಹಿಂದೆ ಬಂದವರು ಅಲ್ಲಲ್ಲಿ ಅಡ್ಜಸ್ಟ್ಮೆಂಟು. ಇಲ್ಲಿ ಯಾರನ್ನು ನಂಬೋಕ್ಕಾಗಲ್ಲ, ಯಾರನ್ನು ನಂಬೋಕ್ಕಾಗಲ್ಲ. ಈಗ ಜೈಲಿನಲ್ಲಿರೋರೇ ಸುಪಾರಿ ಕೊಡ್ತಾರೆ ಫೋನ್ನಲ್ಲಿ, ಪೇಪರ್ಲೆಲ್ಲ ನೋಡಿದಿರಲ್ವಾ? ಅವನು ಜೈಲೊಳಗಡೆ ಇರ್ತಾನೆ, ಅವನು ಶತ್ರುನ ಕೊಲೆ ಆಗಿರ್ತ ಇಲ್ಲಿ. ಆ ರೀತಿ ಏನೇನೋ ಮಾಡಿಬಿಡ್ತಾನೆ, ನಮ್ಗೆ ಹೇಳೋಕ್ಕಾಗಲ್ಲ, ಕಷ್ಟ ಇದೆ. ಹಾಗೆ ಆಗಿ ನಾಗಪ್ಪನವ್ರನ್ನ ಕೊಲೆ ಆಯಿತು, ಎಲ್ಲ ಇದಾಯಿತು. ನಾಗಪ್ಪನವರ ತಂದರು ಮಾದೇಶನ ಬೆಟ್ಟ ಕೂತಿರ್ತೀವಿ ಅಂತ ಹೇಳ್ಬಿಟ್ಟು ತಗೊಂಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಕಳಿಸ್ತು. ಅವರೆಲ್ಲ ಈ ಎಲ್ಲ ಎಲ್ಲದರಲ್ಲೂ ಎಲ್ಲಿ ವೀಕ್ ಆಗಿರುತ್ತೋ ಅಲ್ಲಿ ಬ್ಲಾಸ್ಟ್ ಆಗುತ್ತೆ.